ಇನ್ನು ಶಾಲೆಗಳನ್ನು ಆರಂಭವಾಗಿದೆ. 2023-24 ಸಾಲಿನ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಅಡಿಟ್ ಇದ್ದಾರೆ. ಮಕ್ಕಳು ಕೂಡ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನು ಕಟ್ಟಿ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ಖಾಸಗಿ ಶಾಲೆಯಲ್ಲಿ ಮಾತ್ರ ಉತ್ತಮ ಶಿಕ್ಷಣ ಸಿಗುತ್ತೆ ಎನ್ನುವಂತಹ ಭಾವನೆ ಅವರಲ್ಲಿ ಮನಸ್ಸಲ್ಲಿರುವಂತಹದ್ದು. ಆದರೆ ಗುಬ್ಬಿ ತಾಲೂಕಿನ ಆ ಒಂದು ಶಾಲೆಯಲ್ಲಿ ಈಗಲೂ ಕೂಡ ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ನೀಡಲಾಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ PMC ಶಾಲೆಯಾಗಿ ಆಯ್ಕೆಯಾಗಿರುವಂತಹ ಗುಬ್ಬಿ ತಾಲೂಕಿನ ಏಕೈಕ ಶಾಲೆ ಅದು. ಅಷ್ಟಕ್ಕೂ ಆ ಶಾಲೆ ಯಾವುದು, ಅಲ್ಲಿನ ವಿಶೇಷತೆ ಏನು, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯಲ್ಲಿ ಬರುವಂತಹ ಕಾಡಶೆಟ್ಟಹಳ್ಳಿ ಜ್ಞಾನಮಲ್ಲಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೀವು ನೋಡ್ತಾ ಇರುವಂತಹದ್ದು. ಈ ಒಂದು ಶಾಲೆ ಇದೀಗ ತುಮಕೂರು ಜಿಲ್ಲೆಯ ಎಲ್ಲರ ಕಣ್ಣನ್ನು ನೆಟ್ಟಿದೆ, ದೃಷ್ಟಿಯನ್ನು ನೆಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿಕೊಂಡು ಭಾರತ ಸರ್ಕಾರದ PMC ಶಾಲೆಯಾಗಿ ಆಯ್ಕೆಯಾದ ಗುಬ್ಬಿ ತಾಲೂಕಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಏನು PMC ಅಂದ್ರೆ ಏನು, PMC ಒಂದು ಶಾಲೆಯಾಗಿ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು, 21ನೇ ಶತಮಾನದ ನಿಟ್ಟಿನಲ್ಲಿ ಹೇಗೆಲ್ಲ ಶಿಕ್ಷಣವನ್ನು ನೀಡಬೇಕು, ಕೌಶಲ್ಯ ಆಧಾರಿತ ಶಿಕ್ಷಣಗಳು, ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಮುಂದಿನ ದಿನಮಾನಗಳಿಗೆ ಈಗಲೇ ಯಾವ ಹೇಗೆ ಒಂದು ಬೇಸನ್ನು ಕ್ರಿಯೇಟ್ ಮಾಡಬೇಕು, ಈ ಎಲ್ಲ ಆಲೋಚನೆಗಳನ್ನು ಇಟ್ಟುಕೊಂಡು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಅನುಷ್ಠಾನವನ್ನು ಗೊಂಡಿರುವಂತಹ ಶಾಲೆ ಈ ಒಂದು ಕಾಡಶೆಟ್ಟಹಳ್ಳಿ ಶಾಲೆ. ಶಾಲೆಗಳ ಗುಣಮಟ್ಟದ ಆಧಾರದ ಮೇಲೆ ಈ ಒಂದು PMC ಶಾಲೆಯಾಗಿ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ಕಾಡಶೆಟ್ಟಹಳ್ಳಿ ಶಾಲೆ ಕೂಡ ಆಯ್ಕೆಯಾಗಿರುವಂತಹದ್ದು. ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡಿಕೊಂಡು ಬರ್ತಾ ಇರುವಂತಹ ಶಾಲೆ, ಸುತ್ತಮುತ್ತ ಇರುವಂತಹ ಎಲ್ಲ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ಈ ಶಾಲೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ, ವಿಭಿನ್ನವಾದಂತಹ ರೀತಿಯಲ್ಲಿ ಇರುವಂತಹದ್ದು. ಇದಕ್ಕೆ ಸ್ಥಳೀಯರ ಸಹಕಾರ ಜೊತೆಗೆ ಪೋಷಕರ ಸಹಕಾರ ಕೂಡ ಸಾಕಷ್ಟಿದೆ. 1ರಿಂದ 8ನೇ ತರಗತಿಯವರೆಗೆ ಈ ಒಂದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಾಗಿ ಇರುವಂತಹದ್ದು. ಉತ್ತಮ ಗುಣಮಟ್ಟದ ಶಿಕ್ಷಣದಿಂದಲೇ ಈ ಒಂದು ಶಾಲೆ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಒಂದು ಶಾಲೆ ಅಂತ ಬಂದಾಗ ಹೆಚ್ಚಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತಾರೆ. ಕಟ್ಟಡ ಸರಿ ಇರಬೇಕು, ಅಲ್ಲಿನ ವ್ಯವಸ್ಥಿತವಾಗಿರಬೇಕು ಅಂತೇಳಿ. ಆದರೆ ಶಿಕ್ಷಣಕ್ಕೆ ಅಷ್ಟರ ಮಟ್ಟಿಗೆ ಒತ್ತನ್ನು ಕೊಡೋದಿಲ್ಲ. ಆದರೆ ಈ ಒಂದು ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ತದನಂತರ ಕಟ್ಟಡದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೆಚ್ಚಿನ ಗಮನವನ್ನು ಕೊಡುವಂತಹದ್ದು. ವಿದ್ಯಾರ್ಥಿಗಳಿಗೆ ಅವರದೇ ಆದಂತಹ ರೀತಿಯಲ್ಲಿ ಕಲಿಕೆಯನ್ನು ಮೂಡಿಸುವಂಥದ್ದು, ಕಲಿಕೆಯ ಬಗ್ಗೆ ಉತ್ತೇಜನವನ್ನು ಕೊಡುವಂತಹ ಶಾಲೆಯಾಗಿ ಗುರುತಿಸಿಕೊಂಡಿದೆ. PMC ಶಾಲೆಯಾಗಿ ಆಯ್ಕೆಯಾಗಿರುವಂಥದ್ದು ಎಲ್ಲರೂ ಕೂಡ ಖುಷಿಯ ವಿಚಾರ. ಅಂದರೆ 21ನೇ ಶತಮಾನಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಒಂದು ಜನಸಮುದಾಯವನ್ನು ನಾವು ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಪೋಷಕರಿಂದ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಾ ಇದೆ. ಎಸ್ ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಡಶೆಟ್ಟಹಳ್ಳಿ ಸತೀಶ್ ಅವರು ಕೂಡ ಮಾತನಾಡಿದ್ದಾರೆ, ಬಂದು ನೋಡೋಣ. ನಮ್ಮದು ಗುಬ್ಬಿ ತಾಲೂಕಿನ ಕಾಡಶೆಟ್ಟಹಳ್ಳಿಯ ಜ್ಞಾನಮಲ್ಲಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇವತ್ತು ಪೋಷಕರ ಸಭೆಯನ್ನು ನಾವು ಮಾಡಿದ್ದೀವಿ. ನಮ್ಮ ಶಾಲೆ ಭಾರತ ಸರ್ಕಾರದ PMC ಸ್ಕೂಲ್ ಅಂತ ಏನು ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು, ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳಿ 21ನೇ ಶತಮಾನದ ಶಾಲೆಗಳು ಅಂತ ಹೇಳಿ ಭಾರತದಾದ್ಯಂತ 14,500 ಶಾಲೆಗಳನ್ನು
ಅವರ ಶಾಲೆಯ ಗುಣಮಟ್ಟದ ಆಧಾರದ ಮೇಲೆ ಆಯ್ಕೆ ಮಾಡಿ ಅವಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹೊಸ ಶಿಕ್ಷಣ ನೀತಿಯ ಅನ್ವಯದೊಳಗಡೆ 21ನೇ ಶತಮಾನಕ್ಕೆ ಬೇಕಾದಂಥ ಎಲ್ಲ ಜೀವನ ಕೌಶಲ್ಯಗಳನ್ನು ಅಥವಾ ಸಾಫ್ಟ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು ಇವನ್ನೆಲ್ಲ ಕಲಿಸೋದ್ರ ಮೂಲಕ 21ನೇ ಶತಮಾನಕ್ಕೆ ಮಕ್ಕಳನ್ನು ತಯಾರು ಮಾಡುವ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿದ್ರು. ಅದರಲ್ಲಿ ಗುಬ್ಬಿ ತಾಲೂಕಿನಿಂದ ನಮ್ಮ ಶಾಲೆ ಆಯ್ಕೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೊದಲ ಶಾಲೆಯ ಪ್ರಾರಂಭ 31ನೇ ತಾರೀಕು ಆಗ್ತಾ ಇರೋದ್ರಿಂದ ಇವತ್ತು ಒಂದು ಪೋಷಕರ ಸಭೆಯನ್ನು ಮಾಡೋದ್ರ ಮೂಲಕ ಹೊಸ ಶಿಕ್ಷಣ ನೀತಿಯ ಪರಿಚಯ ಮಾಡೋದು, ಅದರಡಿ ಒಳಗಡೆ ನಮ್ಮ ಸಾಧ್ಯತೆಗಳನ್ನು ನಾವೇನು ಕಂಡುಕೊಂಡಿದ್ದೀವಿ ಅದ್ರ ಆ ವಿಷಯದ ಅದರಡಿಯಲ್ಲಿ ನಾನು ಮತ್ತು ನಮ್ಮ ಶಾಲೆ ಮತ್ತು ಪೋಷಕರು ಒಟ್ಟಿಗೆ ಹೇಗೆ ಕೆಲಸ ಮಾಡಬೇಕು, ಶಿಕ್ಷಕರು ಮತ್ತು ಪೋಷಕರು ಸಮುದಾಯ ಎಸ್ ಡಿ ಎಂ ಸಿ ಎಲ್ಲ ಒಟ್ಟಿಗೆ ಹೇಗೆ ಮಕ್ಕಳ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಶಾಲೆನ ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಥಮ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.